ಲವ್ ಜಿಹಾದ್ ಕೇವಲ ಬಲಪಂಥೀಯ ಹಿಂದೂ ಸಂಘಟನೆಗಳ ಗಂಟಲು ಹರಿತವಾಗಿ ಉಳ್ಕೊಂಡಿಲ್ಲ ಸುಪ್ರೀಂ ಕೋರ್ಟ್ ಎನ್ಐಎಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದೆ ವಿವರವಾದ ತನಿಖೆ ನಡೆಸಿ ಒಂದು ವರದಿಯನ್ನು ಒಪ್ಪಿಸಬೇಕು ಅನ್ನುವಂಥದ್ದು ಇದರ ಜೊತೆಗೆ ಕೇರಳ ಪೊಲೀಸರ ವರದಿ ಕೂಡ ಇರುವಂಥದ್ದು ಕೇರಳ ಹೈಕೋರ್ಟ್ನಲ್ಲಿ ದಾಖಲಾಗಿರುವಂಥ ಪ್ರಕರಣಗಳ ಮಾಹಿತಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಹಾಗಾದರೆ ಯಾವುದರ ಬಗ್ಗೆ ಬಲಪಂಥೀಯ ಹಿಂದೂ ಸಂಘಟನೆಗಳು ದೊಡ್ಡ ಮಟ್ಟದ ಅಪಾಯ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ವೋ ಲವ್ ಜಿಹಾದ್ ಬಗ್ಗೆ ಅದು ನಿಜಕ್ಕೂ ಗ್ರೌಂಡ್ ಲೆವೆಲ್ನಲ್ಲಿ ಇರೋದು ಸತ್ಯನ ಸಹಜವಾಗಿ ಹೇಳುವಂಥ ಪ್ರಶ್ನೆ ಇದು ಕೇವಲ ಮುಸ್ಲಿಂ ವಿರೋಧಿ ಭಾವನೆಯನ್ನು ಹಿಂದೂ ಸಮುದಾಯದಲ್ಲಿ ತುಂಬೋದಕ್ಕೆ ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ಅನ್ನುವ ಶಬ್ದವನ್ನು ಹುಟ್ಟಿ ಹಾಕಿದವು ಅನ್ನುವಂಥ ಆರೋಪ ಇಷ್ಟು ದಿವಸ ಕೇಳಿ ಬರ್ತಾ ಇದ್ವು ಆದರೆ ಈಗ ಹೊರಗಡೆ ಬರ್ತಾ ಇರುವಂಥ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಬೇರೆಯದೇ ಕರಾಳ ಚಿತ್ರಣ ಎದುರಿಗೆ ಬರೋ ಹಾಗೆ ಕಾಣಿಸ್ತಾ ಇದೆ ಈ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಎನ್ ಐ ಎಗೆ ತನಿಖೆಗೆ ಜವಾಬ್ದಾರಿ ವಹಿಸುವಷ್ಟ ದೊಡ್ಡ ಪ್ರಕರಣ ಈ ಲವ್ ಜಿಹಾದ ಅನ್ನುವಂಥದ್ದು ನಮ್ಮ ಚರ್ಚೆಯ ವಿಷಯ ಒಂದು ಸಲ ಒಂದು ವರದಿಯನ್ನು ನೋಡಿಕೊಂಡು ಬನ್ನಿ ಆನಂತರ ನಮ್ಮ ಗಣ್ಯ ಅತಿಥಿಗಳನ್ನು ಪರಿಚಯಿಸ್ತೀನಿ ಹಲವು ದಿನಗಳಿಂದ ಮೌನವಾಗಿದ್ದ ಕೆಲ ಮತಾಂಧರು ಮತ್ತೆ ಲವ್ ಜಿಹಾದ್ನಿಂದ ಸದ್ದು ಮಾಡ್ತಿದ್ದಾರೆ ಸ್ನೇಹ ಪ್ರೀತಿ ಮದುವೆ ಹೆಸರಿನಲ್ಲಿ ಶುರುವಾಗುವ ಲವ್ ಜಿಹಾದ್ ದೇಶದ ಬಹುದೊಡ್ಡ ಸಮಸ್ಯೆಯಾಗಿದೆ ಒಂದೇ ವರ್ಷದಲ್ಲಿ ಕೇರಳದಲ್ಲಿ ಭಾರಿ ಪ್ರಮಾಣದಲ್ಲಿ ಅಂದರೆ ನೂರ ಐದು ಹಿಂದೂ ಯುವತಿಯರು ಇಸ್ಲಾಂಗೆ ಮತಾಂತರವಾಗಿದ್ದಾರೆ ಅನ್ನೋ ವರದಿ ಬೆಚ್ಚಿ ಬೀಳಿಸಿದೆ ಲವ್ ಜಿಹಾದ್ ಅನ್ನೋದು ಹಿಂದೂ ಹಾಗೂ ಮುಸ್ಲಿಮೇತರ ಯುವತಿಯರನ್ನ ಪರೋಕ್ಷವಾಗಿ ಮತಾಂತರ ಮಾಡುವ ಪ್ರಕ್ರಿಯೆ ಹಿಂದೂ ಅಥವಾ ಮುಸ್ಲಿಮೇತರ ಯುವತಿಯರನ್ನ ನಂಬಿಸಿ ಮದುವೆಯಾಗುವ ಮುಸ್ಲಿಂ ಯುವಕರು ನಂತರ ಅವರನ್ನ ಬಲವಂತವಾಗಿ ಮುಸ್ಲಿಂ ಆಗಿ ಮತಾಂತರ ಮಾಡುವುದು ಕೇರಳದಲ್ಲಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಬಯಲು ಒಂದೇ ವರ್ಷದಲ್ಲಿ ನೂರ ಐದು ಹಿಂದೂ ಯುವತಿಯರು ಇಸ್ಲಾಂಗೆ ಮತಾಂತರ ಲವ್ ಜಿಹಾದ್ ಬಗ್ಗೆ ತನಿಖೆ ನಡೆಸುವಂತೆ ಎನ್ಐಎಗೆ ಸುಪ್ರೀಂ ಸೂಚನೆ ದೇವರ ನಾಡು ಕೇರಳದಲ್ಲಿ ಲವ್ ಜಿಹಾದ್ ಬೇರು ಬಿಟ್ಟಿದೆ ಅನ್ನೋ ಆರೋಪ ಬಲವಾಗಿದೆ ಕಳೆದ ಒಂದೇ ವರ್ಷದಲ್ಲಿ ನೂರ ಐದು ಹಿಂದೂ ಯುವತಿಯರು ಇಸ್ಲಾಂಗೆ ಮತಾಂತರವಾಗಿದ್ದಾರೆ ಅನ್ನೋ ವರದಿ ಬಂದಿದೆ ಕೇರಳದಲ್ಲಿ ಹಿಂದೂ ಯುವತಿಯರನ್ನ ಲವ್ ಜಿಹಾದ್ ಮಾಡಲೆಂದೇ ದವಾಸ್ ಪ್ಯಾಡ್ ಹೆಸರಿನಲ್ಲಿ ತಂಡಗಳು ರಚನೆಯಾಗಿವೆ ಅಷ್ಟೇ ಅಲ್ಲದೆ ಹಿಂದೂ ಯುವತಿಯರನ್ನ ಜಾಲಕ್ಕೆ ಬೀಳಿಸುವ ಕೃತ್ಯದಲ್ಲಿ ಸೈನಬಾ ಸಂಸ್ಥೆ ಹಾಗೂ ಪಿಎಫ್ಐ ಸೇರಿಕೊಂಡಿವೆ ಅನ್ನೋ ಆರೋಪವಿದೆ ಹೀಗಾಗಿ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸಿ ಪ್ರಕರಣದ ಕುರಿತು ದೃಢ ಸಾಕ್ಷ್ಯಾಧಾರ ನೀಡುವಂತೆ ಎನ್ಐಎಗೆ ಖಡಕ್ ಆದೇಶ ನೀಡಿದೆ ಒಟ್ಟಿನಲ್ಲಿ ದೇಶಕ್ಕೆ ಗಂಡಾಂತರ ತರಲು ಮುಂದಾಗಿರುವ ಕೆಲ ಮತಾಂಧರು ತಮ್ಮ ಬೇಕು ಬೇಡಿಕೆಗಳು ಈಡೇರಿಸಿಕೊಳ್ಳಲು ಲವ್ ಜಿಹಾದ್ ಎಂಬ ದೇಶದ್ರೋಹ ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಹಲವು ಲವ್ ಜಿಹಾದ್ ಪ್ರಕರಣಗಳು ಸುಪ್ರೀಂ ಕೋರ್ಟ್ ತಲುಪಿದ್ದು ಎನ್ಐಎ ತನಿಖೆ ಬಳಿಕ ಸತ್ಯ ಹೊರಬರಲಿದೆ ಜೆಎಸ್ ಪೂಜಾರ್ ನ್ಯೂಸ್ ಡೆಸ್ಕ್ ಸುವರ್ಣ ನ್ಯೂಸ್ ಈಗ ತನಿಖೆ ನಡೆಸಬೇಕಾಗಿರುವಂಥದ್ದು ಎನ್ ಐ ಎ ಈಗಾಗಲೇ ಹಲವು ಸಂಸ್ಥೆಗಳು ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸಿಯಾಗಿದೆ ಅವುಗಳು ಕೊಟ್ಟಿರುವಂಥ ವರದಿಗಳು ಕೇರಳ ಹೈಕೋರ್ಟ್ನಿಂದ ಹಿಡಿದು ರಾಷ್ಟ್ರಪತಿಗಳವರೆಗೆ ಹಲವು ಗಣ್ಯರ ಎದುರುಗಡೆ ಇರುವಂಥದ್ದು ಈ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗಿದ್ದಾರೆ ಶ್ರೀರಾಮ ಸೇನೆಯಿಂದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ವಿ ಎಸ್ ಹೆಗಡೆ ಅವರಿದ್ದಾರೆ ಹಿರಿಯ ವಕೀಲರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿದ್ದಾರೆ ಈ ವಿಷಯದ ಬಗ್ಗೆ ತುಂಬ ದೊಡ್ಡ ಅಧ್ಯಯನವನ್ನು ಮಾಡಿದಂಥವರು ವಾಯ್ಸ್ ಆಫ್ ಜಸ್ಟಿಸ್ನಿಂದ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಸುಲ್ತಾನ್ ಬ್ಯಾರಿ ಇದ್ದಾರೆ ವಕೀಲರು ಸುಲ್ತಾನ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಎ ಕೆ ಅಶ್ರಫ್ ಜಿಲ್ಲಾ ಕಾರ್ಯದರ್ಶಿ ಪಿ ಎಫ್ ಐ ಮಂಗಳೂರು ಸ್ಟುಡಿಯೋದಿಂದ ಇದ್ದಾರೆ ಅಶ್ರಫ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಧನ್ಯವಾದ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಸ್ಲಿಂ ಮುಖಂಡರು ಧಾರ್ಮಿಕ ಚಿಂತಕರು ಆದಂಥ ಶಫಿಯುಲ್ಲಾ ಸಾಹೇಬ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ ಪ್ರಮೋದ್ ಮುತಾಲಿಕ್ ಅವರಿಂದ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ ಇಷ್ಟು ದಿವಸ ಲವ್ ಜಿಹಾದ್ ಅನ್ನುವ ಶಬ್ದವನ್ನು ಕೇಳೋದಾಗಲಿಲ್ಲ ಎಲ್ಲೋ ಒಂದು ಕಡೆ ಒಂದಷ್ಟು ಪ್ರೀತಿ ಆಗ್ತವೆ ಪ್ರೀತಿ ಪ್ರೇಮಕ್ಕೆ ಏನು ಜಾತಿನ ಧರ್ಮನ ಎರಡು ಮನಸ್ಸುಗಳು ಒಂದಾಗ್ತವೆ ಅದನ್ನು ನಿಮ್ಮಂಥ ಹಿಂದೂ ಸಂಘಟನೆಗಳು ಸುಮ್ಮನೆ ವಿನಾಕಾರಣ ಸಮಾಜದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಲವ್ ಜಿಹಾದ್ ಅನ್ನುವ ಶಬ್ದವನ್ನು ನೀವು ಹುಟ್ಟಾಕದ್ರಿ ಅನ್ನುವ ಭಾವನೆ ಅನೇಕರಲ್ಲಿತ್ತು ಆದರೆ ಅಂಕಿ ಅಂಶಗಳೇನೋ ಬೇರೆಯೇ ಇಂಡಿಕೇಟ್ ಇದೆ ನೋಡಿ ನನಗೆ ಒಂದು ಭಾಳ ಅಭಿಮಾನ ಅನಿಸುತ್ತೆ ಹದಿನೈದು ವರ್ಷದ ಹಿಂದೆ ಈ ಲವ್ ಜಿಹಾದ್ ಶಬ್ದವನ್ನು ಪ್ರಾರಂಭ ಮಾಡಿದ್ದೆ ನಾನು ಬಜರಂಗ ದಳದ ನಾನು ದಕ್ಷಿಣ ಭಾರತದ ಸಂಯೋಜಕನಾದಂಥ ಸಮಯದಲ್ಲಿ ಈ ಶಬ್ದವನ್ನು ಪ್ರಾರಂಭ ಮಾಡಿದ ಇವತ್ತು ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇವತ್ತು ಈ ಶಬ್ದ ಬಳಕೆ ಇರುವಂಥದ್ದು ಒಂದು ಎರಡನೇದು ಚಿತ್ರವೂ ಕೂಡ ಅರ್ಧ ಮಹಿಳೆ ಬುರ್ಕಾದ್ದು ಅರ್ಧ ಹಿಂದೂ ಮಹಿಳೆದ್ದು ಇದನ್ನು ನಾವೇ ಅದನ್ನು ಚಿತ್ರೀಕರಣ ಮಾಡಿದ್ದು ಇಡೀ ಅದೇ ಬಳಕೆ ಇಡೀ ದೇಶದಲ್ಲಿ ಮೊದಲನೇ ಪುಸ್ತಕ ಲವ್ ಜಿಹಾದ್ ಬಗ್ಗೆ ಪ್ರಾರಂಭ ಮಾಡಿದ್ದು ನಾವು ಮುದ್ರಣ ಮಾಡಿದ್ದು ನಾವು ಇವತ್ತು ನನಗೆ ಅಭಿಮಾನ ಅನಿಸುತ್ತೆ ಸುಪ್ರೀಂ ಕೋರ್ಟ್ ಇವತ್ತು ಅದನ್ನು ತನಿಖೆ ಮಾಡಿ ಇನ್ ತನಿಖೆಯಲ್ಲ ಅದು ಈಗಾಗಲೇ ಕನ್ನಡಪ್ರಭ ವರದಿಯಲ್ಲಿ ಬಂದಿದೆ ಒಂದು ನೂರ ಐದು ಕೇಸ್ಗಳು ಇದು ಗೊತ್ತಾದಂಥದ್ದು ಇನ್ನು ಗೊತ್ತಾಗದೇ ಇರುವಂಥದ್ದು ಸಾವಿರಾರಿದೆ ಇದೆ ಮತ್ತು ಈ ಲವ್ ಜಿಹಾದ್ ಅನ್ನುವಂಥದ್ದು ನೂರಕ್ಕೆ ನೂರು ಸತ್ಯವಾದ್ದು ಆಚರಣೆಯಲ್ಲಿದೆ ಇಸ್ಲಾಂ ಪ್ರತಿಷ್ಠಾಪನೆ ಮಾಡುವಂಥ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಕೂಡ ಒಂದು ಭಾಗ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಯಲ್ಲಿ ಇದು ಒಂದು ಕೂಡ ಇದೆ ಅಂತನ್ನುವಂಥದ್ದು ಇವತ್ತು ಸುಪ್ರೀಂ ಕೋರ್ಟಿನ ಮೂಲಕ ಸಿದ್ಧಾಗಿದೆ ಅಂತ ನಾನು ವಿ ಎಸ್ ಹೆಗಡೆಯವರು ಒಬ್ಬ ವಕೀಲರಾಗಿ ಹಲವು ಪ್ರಕರಣಗಳನ್ನು ನೀವು ನೋಡಿದ್ದೀರಿ ಪ್ರಕರಣಗಳಲ್ಲಿ ತಥ್ಯ ಇದೆಯಾ ಈ ಪ್ರೇಮಗಳನ್ನು ಜಾತಿ ಧರ್ಮಗಳನ್ನು ನೋಡದೆ ಎರಡು ಮನಸ್ಸುಗಳ ಮಧ್ಯೆ ಉಂಟಾದಂಥ ಪ್ರೇಮಕ್ಕೆ ಲವ್ ಜಿಹಾದನ್ನು ಹೆಸರಿಡಲಾಗ್ತಾ ಇದೆಯಾ ಅಂತ ನೋಡಿ ಯಾವುದೇ ಒಂದು ವಯಸ್ಕ ಗಂಡು ಮತ್ತು ಒಂದು ಹೆಣ್ಣು ಪ್ರೀತಿ ಅಥವಾ ಪ್ರೇಮದ ಹೆಸರಿನಲ್ಲಿ ಅವರು ಮದುವೆ ಮಾಡ್ಕೊಳ್ತಾರೆ ಅಂತಂದರೆ ಕಾನೂನು ಅದಕ್ಕೆ ಮಾನ್ಯತೆಯನ್ನು ಕೊಡುತ್ತದೆ ಎಸ್ ಆದರೆ ನಮ್ಮ ಸಂವಿಧಾನದಲ್ಲಿ ಮತ್ತು ನಮ್ಮ ಕಾನೂನಿನಲ್ಲಿ ಬಳಕೆಯಲ್ಲಿರತಕ್ಕಂತಹ ಮೂರ್ನಾಲ್ಕು ಶಬ್ದಗಳಿದ್ದಾವೆ ಯಾವುದೇ ಆಗಲಿ ಯಾವುದೇ ಮತಾಂತರವಾಗಲಿ ಅದು ಭಯವನ್ನು ಹುಟ್ಟಿಸಿ ಮಾಡಬಾರ್ದು ಅಥವಾ ಪ್ರಲೋಭನೆಯಿಂದ ಕೂಡ ಆಗಬಾರ್ದು ಅಥವಾ ಅಂಡ್ಯೂ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ ಅಕ್ರಮವಾದಂತಹ ಒಂದು ಪ್ರಭಾವ ಆಮಿಷದಿಂದ ಆಮಿಷ ಇರಬಹುದು ಪ್ರಭಾವ ಇರ್ಬೋದು ಅದರಿಂದನೂ ಕೂಡ ಆಗಬಹುದು ಈ ಮೂರ್ನಾಲ್ಕು ಏನು ವಿಷೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು ಅದರ ಹಿನ್ನೆಲೆಯಲ್ಲಿ ಆಗಿರತಕ್ಕಂತಹ ಮತಾಂತರ ಇರಬಹುದು ಅಥವಾ ಮದುವೆಗಳಿರಬಹುದು ಅದು ಕಾನೂನಿನ ದೃಷ್ಟಿನಲ್ಲಿ ಊರ್ಜಿತ ಅಲ್ಲ ಈ ರೀತಿಯ ಸಂದರ್ಭ ಬಂದಾಗ ನನಗೆ ನಾನು ಒಂದು ಕೇಸನ್ನು ಹೇಬಿಯಾಸ್ ಕಾರ್ಪಸ್ ಕೇಸನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದೆ ಎರಡು ಸಾವಿರದ ಹನ್ನೊಂದು ಅಂತ ಜ್ಞಾಪಿಸ್ಕೊಳ್ತೀನಿ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜಸ್ಟಿಸ್ ರಾವ್ ಅವರಿದ್ದರು ಅವರ ಮುಂದೆ ಒಂದು ಹೇಬಿಯಸ್ ಕಾರ್ಪಸ್ ಬಂತು ಅದು ಚಿಕ್ಕಮಗಳೂರಿನ ಒಂದು ಕೇಸು ಆ ಕೇಸ್ನಲ್ಲಿ ಆ ಹೆಣ್ಣುಮಗುವಿನ ತಂದೆ ಹೇಳ್ತಾರೆ ನನ್ನ ಮನೆಗೆ ಇಂತಿಂಥವ್ರು ಹೀಗೆಲ್ಲ ಬರ್ತಾಯಿದ್ರು ನನ್ನ ಮಗಳನ್ನು ಎಂಟೈಸ್ ಮಾಡಿದ್ರು ನಂತರದಲ್ಲಿ ಅವಳನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾರಿಸ್ಕೊಂಡು ಹೋಗಿದ್ದಾರೆ ಆದ್ದರಿಂದ ಅವಳಿಂದ ಬಿಡಿಸಿ ಇಂಥವರಿಂದ ತರಿಸ್ಕೊಡ್ಬೇಕು ಅನ್ನುವ ಹೇಬಿಯಸ್ ಕಾರ್ಪಸ್ ಕೇಸು ಅವತ್ತಿನ ದಿನ ಚರ್ಚೆಗೆ ಬಂದಿದ್ದು ಕೂಡ ಇದೇ ಲವ್ ಜಿಹಾದ್ ಅದನ್ನು ಗಮನಿಸಿದಂತಹ ಸ ಕರ್ನಾಟಕ ಹೈಕೋರ್ಟು ಕೇರಳದ ಆಗಿನ ಒಂದು ತೀರ್ಮಾನ ಆಗಿತ್ತು ಆ ಆಧಾರದ ಮೇಲೆ ಕರ್ನಾಟಕದಲ್ಲಿಯೂ ಕೂಡ ಈ ರೀತಿಯ ಕಾಣೆಯಾಗಿರ್ತಕ್ಕಂಥ ಹೆಣ್ಮಕ್ಕಳ ಸಂಖ್ಯೆ ಎಷ್ಟು ಅನ್ನುವಂಥ ತಿಳ್ಕೊಳ್ಳೋದಕ್ಕಾಗಿ ಮತ್ತು ಲವ್ ಜಿಹಾದ್ ಆಗಿತ್ತಾಯಿ ಕೇಸ್ನಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕಾಗಿ ಅವತ್ತಿನ ಪೊಲೀಸ್ ಒಬ್ಬ ಡಿ ಐ ಜಿ ಲೆವೆಲ್ ಆಫೀಸರ್ಗೆ ಡೈರೆಕ್ಷನ್ಸ್ ಕೊಡತ್ತೆ ಅಂದ್ರೆ ಇದು ಕೇವಲ ನ್ಯಾಯಾಂಗ ಕೂಡ ಆ ಶಬ್ದವನ್ನ ಹಿಂದೆ ಮುಂದೆ ಇಲ್ಲದೆ ಈ ಶಬ್ದದ ಬಳಕೆಯನ್ನು ತನಿಖೆಗಳು ಕೂಡ ಒಂದು ನಿಯೋಗ ಹೋಗುತ್ತೆ ಕೇರಳ ಕೆಲವ್ ಜಿಹಾದ್ ನಿಜಾನ ಅಂತ ಸ್ಟಡಿ ಮಾಡೋದಕ್ಕೆ ಅದರಲ್ಲಿರುವಂಥವ್ರು ಯಾರು ಕೂಡ ಯಾವುದೇ ಸೋ ಕಾಲ್ಡ್ ಹಿಂದೂ ಪರ ಸಂಘಟನೆ ರೈಟಿಸ್ಟ್ ಸಂಘಟನೆಗಳಿಗೆ ಸೇರಿದಂಥವ್ರು ಆಗಿರಲಿಲ್ಲ ತಾವು ಕೂಡ ಅವರ ಆ ನಿಯೋಗದ ಪೈಕಿ ಒಬ್ಬರಾಗಿದ್ರು ಏನು ಕಾಣಿಸ್ತು ನಿಮಗಲ್ಲಿ ಅಲ್ಲಿ ಆ ನಿಯೋಗದ ಉದ್ದೇಶ ಏನಾಗಿತ್ತು ಕಾರಣ ಏನಂದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಟಿ ಶಂಕರನ್ ಅನ್ನುವಂಥ ಜಸ್ಟಿಸ್ ಕೇರಳನವರು ಅವರು ತಮ್ಮ ನಲ್ಲಿ ಇದರ ಬಗ್ಗೆ ನಿಖರವಾಗಿ ಬರೆದು ಎಷ್ಟು ಇದಾಗಿ ಬರೆದಿದ್ರು ಅಂದರೆ ನಮಗೆ ಅದು ಸತ್ಯ ಅಂತ ಒಪ್ಕೊಳ್ಳೇಬೇಕು ಯಾಕಂದರೆ ಒಬ್ಬ ಜಡ್ಜು ತಪ್ಪು ಬರೆಯೋಕ್ಕಾಗಲ್ಲ ಆವಾಗ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಒಬ್ರು ಆಮೇಲೆ ಅಡ್ವೊಕೇಟ್ ಜನರಲ್ ಆಫ್ ಪಂಜಾಬ್ನವ್ರೊಬ್ಬರು ಆಮೇಲೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪುಲೀಸ್ ಫ್ರಮ್ ಹೈದರಾಬಾದ್ ಆಮೇಲೆ ಕರ್ನಾಟಕದಿಂದ ನಾನು ಮುಂಬೈನಿಂದ ಒಬ್ಬರು ಹ್ಯೂಮನ್ ಆಕ್ಟಿವಿಸ್ಟು ಇವರು ಈ ನಾವು ಐದು ಜನ ಕೊಚ್ಚಿನ್ಗೆ ಮತ್ತು ಕೇರಳಕ್ಕೆ ಹೋಗಿ ಅಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಯಾರ್ಯಾರಿಗೆ ಮನಸ್ಸಿಗೆ ನೋವಾಗಿದೆ ಅವ್ರು ಬಂದು ನಮ್ಗೆ ಹೇಳ್ಕೊಳ್ಬೋದು ಅಂತ ಕೇಳಿದ್ವಿ ಆವಾಗ ಕರಳು ಕಿತ್ತು ಬರುವಂಥ ವಿಚಾರ ಎಷ್ಟು ಅಸಹ್ಯ ಆಗಿಬಿಟ್ಟು ನನಗೆ ಎಷ್ಟೋ ದಿನದವರೆಗೂ ನಿದ್ರೆ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಈ ಪಾಪ ಹುಡುಗಿಯರು ತಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಂತ ಮೊಬೈಲ್ ಅಂಗಡಿಗೆ ಹೋಗೋದು ಆ ಮೊಬೈಲ್ ಅಂಗಡಿಯವರು ಅಲ್ಲಿ ಆ ಮೊಬೈಲ್ ನಂಬರ್ನ ತಗೊಂಡು ಈ ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗ್ಗೆ ಕೊಡ್ತಾರೆ ಒಬ್ಬೊಬ್ಬ ಹುಡುಗ ಒಂದು ಸಮಯಕ್ಕೆ ಮೂರ್ನಾಲ್ಕು ಹುಡುಗರಿಗೆ ಮಿಸ್ಡ್ ಕಾಲ್ ಕೊಡೋದು ಆ ಮಿಸ್ಡ್ ಕಾಲ್ ಬಂದಾಗ ಆ ಹುಡುಗಿಯರು ಯಾರು ಮಿಸ್ಡ್ ಕಾಲು ಅಂತ ಕುತೂಹಲಕ್ಕೆ ಮಾಡಿದಾಗ ಅವರು ರಿಪ್ಲೈ ಕೊಟ್ಟ ತಕ್ಷಣನೇ ಚೆನ್ನಾಗಿ ಮಾತಾಡಿ ಅವ್ರನ್ನ ಕಾಫಿ ಇದಕ್ಕೋ ಅಥವಾ ಐಸ್ ಕ್ರೀಮ್ ಪಾರ್ಲರ್ಗೋ ಕರ್ಕೊಂಡು ಹೋಗಿ ಜಿಹಾದ್ ಅಂತಲ್ಲ ಅಲ್ಲಿ ಆ ಸಮಯದಲ್ಲಿ ಅಂದಿನ ಮುಖ್ಯಮಂತ್ರಿ ಆದಂತ ಅಚ್ಯುತಾನಂದ್ ಅವರು ಎರಡು ಸಾವಿರದ ಐದ್ನೂರು ಹುಡುಗಿಯರು ಕನ್ವರ್ಟ್ ಆಗಿದ್ದಾರೆ ಅಂತ ಅವ್ರು ಒಪ್ಕೊಂಡಿದ್ರಿಂದ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅಲ್ಲಿ ಜಸ್ಟಿಸ್ ಒಪ್ಕೊಂಡಿದ್ದಾರೆ ಜನ ಒಪ್ತಾ ಇಲ್ಲ ದೇಶ ಒಪ್ತಾ ಇಲ್ಲ ಇದು ಸತ್ಯನೂ ಅಲ್ವೋ ಅಂತ ಸತ್ಯ ಶೋಧನೆಗೆ ನಾವು ಹೋಗಿದ್ದು ಅಲ್ಲಿ ಜನ ಬಂದು ನಮ್ಗೆ ಏನ್ ಹೇಳಿದ್ರು ಅದನ್ನ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನೆಲ್ಲ ಬರ್ಕೊಂಡ್ವಿ ಎಷ್ಟು ಮಟ್ಟಿಗೆ ಅಂತಂದ್ರೆ ಆ ಕಾಲದಲ್ಲಿ ಒಂದು ವರ್ಷಕ್ಕೆ ಎರಡು ಸಾವಿರದ ಐದ್ನೂರಂತೆ ಕಳೆದ ಟೂ ತೌಸಂಡ್ ಸಿಕ್ಸ್ ರಿಂದ ಇಷ್ಟು ಹೆಣ್ಮಕ್ಳು ಆಗಿದ್ದಾರೆ ಅಂತ ಗಮನಕ್ಕೆ ಬಂತು ನಮಗೆ ಬಂದವರು ಕೂಡ ತಂದೆ ತಾಯಿಗಳು ಹೇಳ್ಕೊಂಡ್ರು ಬೇರೆಯವರು ಹೇಳ್ಕೊಂಡ್ರು ಈವನ್ ಲೆಫ್ಟಿಸ್ಟ್ ಅಂತ ಏನು ಲೀಡರ್ಸ್ ಇದ್ರಲ್ಲ ಆ ಡಾಕ್ಟರ್ಗಳು ಕೂಡ ಬಂದು ಹೇಳ್ಕೊಂಡ್ರು ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಆಗಿರುವಂಥ ಎಲ್ಲವನ್ನೂ ನನ್ನ ನಾನು ಚರ್ಚೆಯನ್ನು ಮುಂದುವರೆಸ್ತೀನಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ ಆದಮೇಲೆ ಶಫಿಯುಲ್ಲಾ ಉಲ್ಲಾ ಸಾಹೇಬ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ ಒಂದು ಆಶ್ಚರ್ಯದ ವಿಷಯ ಹಿಂಗೆ ಇದರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇರುವಾಗ ಹೊರಗೆ ಬಂದಿದ್ದೇನು ಅಂದ್ರೆ ಲವ್ ಜಿಹಾದ್ ವಿರುದ್ಧ ಮೊಟ್ಟ ಮೊದಲ ಹೋರಾಟವನ್ನು ಆರಂಭಿಸಿದ್ದು ಹಿಂದೂ ಸಂಘಟನೆ ಅಲ್ಲ ಕೇರಳದಲ್ಲಿ ಕೇರಳದ ಕ್ರಿಶ್ಚಿಯನ್ರು ಮೊಟ್ಟ ಮೊದಲಿಗೆ ಧ್ವನಿಯನ್ನು ಎತ್ತುತ್ತಾರೆ ಕೇರಳ ಕ್ಯಾಥೋಲಿಕ್ ಬಿಷಪ್ಸ್ ಕಾನ್ಫರೆನ್ಸ್ ಒಂದು ಪ್ರಚಾರ ಆಂದೋಲನವನ್ನೂ ಆರಂಭಿಸುತ್ತೆ ಹೋಲಿ ವಾರ್ ಆಫ್ ಲವ್ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಅನ್ನುವಂಥದ್ದು ಹೆಣ್ಣು ಹೆತ್ತಿರುವಂತಹ ಕ್ರಿಶ್ಚಿಯನ್ ಕುಟುಂಬಗಳಲ್ಲಿ ಜಾಗೃತಿ ಮೂಡಿಸ್ತೀವಿ ಅನ್ನುವಂಥ ಒಂದು ಒಂದು ಪ್ರಚಾರ ಆಂದೋಲನ ಮೊಟ್ಟ ಮೊದಲಿಗೆ ಜಾಗೃತ ಅನ್ನುವಂಥ ಅವರ ಪತ್ರಿಕೆಯಲ್ಲಿ ಬರೆದು ಲೇಖನವನ್ನು ಲೇಖನವನ್ನು ಬರೆಯುವ ಮೂಲಕ ಕೇರಳದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಮೊಟ್ಟ ಮೊದಲಿಗೆ ಲವ್ ಜಿಹಾದ್ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂಥ ಹೋರಾಟವನ್ನು ಆರಂಭಿಸೋದು ನನಗೆ ಸುಲ್ತಾನ್ ಬ್ಯಾರಿಯವರನ್ನು ಮಾತಾಡಿಸೋದಕ್ಕೆ ಈ ಕೆ ಅಶ್ರಫ್ ಅವರನ್ನು ಕೂಡ ಮಾತಾಡಿಸಬೇಕು ಶಫಿಉುಲ್ಲಾ ಸಾಹೇಬ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್